ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಕದಲಿನ ಸಲಿಲವು ತಿಳಿಯುವಂತದೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಪೂರ್ವ ಕಥೆಯನ್ನು ಮುಗಿಸಿದ್ವಿ. ಇವತ್ತು ನೇರವಾಗಿ ಪದ್ಯಭಾಗಕ್ಕೆ ಬರೋಣ. ಮೊದಲನೇದಾಗಿ ಕದಲಿನ ಸಲಿಲಂ ತಿಳಿವಂದದೆ ಈ ಒಂದು ತಲೆಬರಹದ ಅರ್ಥವೇ ಸ್ಪಷ್ಟಪಡಿಸುತ್ತದೆ ಈ ಪದ್ಯ ಏನು ಅನ್ನುವುದನ್ನು. ಕದಡಿದ, ಕದಡಿದ ಅಂತ ಹೇಳಿದ್ರೆ ಕಲಕಿ ಹೋಗಿರುವ ಕದಡಿದ. ಸಲಿಲ, ಸಲಿಲಂ, ಸಲಿಲ ಅಂತ ಹೇಳಿದ್ರೆ ನೀರು. ತಿಳಿವಂದದೆ, ತಿಳಿಯಾಗುವಂತೆ. ಇಲ್ಲಿ ಪ್ರಶ್ನಾರ್ಥಕವೂ ಮಾಡಬೇಕಾಗ್ತದೆ. ಹೇಗೆ ಕದಡಿದ ಸಲಿಲಂ ತಿಳಿವಂದದೆ, ಎರಡು ಅರ್ಥವನ್ನು ಮಾಡುವುದಿಲ್ಲ. ಕಲಕಿ ಹೋಗಿರುವ ನೀರು ಮತ್ತೆ ಪುನಃ ತಿಳಿಯಾಗುವಂತೆ, ಅಥವಾ ಕದಡಿ ಹೋಗಿರುವಂತ ನೀರು ಮತ್ತೆ ಪುನಃ ತಿಳಿಯಾಗುವುದೇ ಇಲ್ಲವೇ, ಈ ರೀತಿಯಾಗಿ ಮಾಡಿಕೊಳ್ಳಬಹುದು. ತಿಳಿವಂದದೆ ಅಂದರೆ ತಿಳಿಯಾಗುವಂತೆ, ಸ್ವಚ್ಛವಾಗುವಂತೆ. ಕಲಕಿ ಹೋಗಿರುವಂತ ನೀರು ಹೇಗೆ ಮತ್ತೆ ಸ್ವಚ್ಛವಾಗ್ತದೋ, ತಿಳಿಯಾಗ್ತದೋ, ಈ ನಮ್ಮ ಒಂದು ಪದ್ಯಭಾಗದಲ್ಲಿ ಬರುವಂತ ನಾಗಚಂದ್ರ ಕವಿಯ ರಾಮಚಂದ್ರ ಚರಿತ ಪುರಾಣದಲ್ಲಿ ಬರುವಂತ ರಾವಣನ ಪಾತ್ರ ಇದೆಯಲ್ಲ, ಆ ರಾವಣ ಆರಂಭದಲ್ಲಿ ಕೆಟ್ಟು ಹೋದಂಥವನು ಪುನಃ ಸ್ವಚ್ಛವಾಗೋದೇ ಇಲ್ಲವೇ, ತಿಳಿಯಾಗೋದೇ ಇಲ್ಲವೇ. ಹೇಗೆ ಕಲಕಿ ಹೋಗಿರುವ ನೀರು ಮತ್ತೆ ಸ್ವಚ್ಛವಾಗುವುದಕ್ಕೆ ಸಾಧ್ಯ ಇದೆಯೋ, ಹಾಗೆಯೇ ಕಲಕಿ ಹೋಗಿರುವ ರಾವಣನ ಮನಸ್ಸು ಎಂಬ ಕೊಳ ಮತ್ತೆ ಸ್ವಚ್ಛವಾಗುವುದೇ ಇಲ್ಲವೇ, ಸ್ವಚ್ಛವಾಗುವಂತೆ, ತಿಳಿಯಾಗುವಂತೆ ಸಾಧ್ಯವಿದೆ ಅನ್ನೋದನ್ನು ನಾಗಚಂದ್ರ ಕವಿ ಇಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ನೋಡೋಣ ಪದ್ಯಭಾಗದಲ್ಲಿ ಏನಿದೆ, ರಾವಣ ಹೇಗೆ ಪುನಃ ತಿಳಿಯಾಗ್ತಾನೆ, ಸ್ವಚ್ಛವಾಗ್ತಾನೆ ಅನ್ನೋದನ್ನು ಈ ಒಂದು ಭಾಗದಲ್ಲಿ ನೋಡೋಣ. ಇನ್ನೊಂದು ವಿಚಾರ ಹೇಳಬೇಕು, ಬಹಳಷ್ಟು ವಿದ್ಯಾರ್ಥಿಗಳು ಹಳೆಗನ್ನಡ ಅಂತ ಹೇಳಿದರೆ ಏನೋ ಒಂದು ರೀತಿ ಒಳಗೊಳಗೆ ಒಳಗೊಳಗೆ ಹೆದರ್ಕೊಳ್ತಾರೆ, ಅಂಜುತ್ತಾರೆ, ಬಳಕ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಹಳೆಗನ್ನಡವನ್ನು ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಉತ್ತರಿಸುವುದು ಬಹಳ ಸುಲಭ. ಹೊಸಗನ್ನಡವನ್ನು ಉತ್ತರಿಸುವುದೇ ಸ್ವಲ್ಪವಾದರೂ ಆ ವಿಶ್ಲೇಷಣೆ ವಿಮರ್ಶೆ ಮಾಡುವಾಗ ಸ್ವಲ್ಪ ಕಷ್ಟ ಆಗಿಬಿಡಬಹುದು. ಆದರೆ ಹಳೆಗನ್ನಡ ತುಂಬ ಸುಲಭ, ಸರಳವಾಗಿ ಇರ್ತವೆ, ನೀವು ಅದರಲ್ಲಿ ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಮುಖ್ಯವಾಗಿ ಹಳೆಗನ್ನಡವನ್ನು ಓದುವಾಗ ಅಥವಾ ಅಭ್ಯಾಸ ಮಾಡುವಾಗ ಆ ಪದ್ಯದಲ್ಲಿ ಬರುವಂಥ ಸಂಧಿ ಮತ್ತು ಸಮಾಸ ಪದಗಳಿದೆಯಲ್ಲ, ಅದನ್ನು ಆದಷ್ಟು ಬಿಡಿಸಿ ಓದಬೇಕು, ಆದಷ್ಟು ಬಿಡಿಸಿ ಬಿಡಿಸಿ ಓದ್ತಾ ಹೋಗಬೇಕು. ಆ ಬಿಡಿಸಿ ಸಂಧಿ ಮತ್ತು ಸಮಾಸ ಪದಗಳನ್ನು ಬಿಡಿಸಿ ಓದುವಾಗ ಆಗಲೇ ಅರ್ಥ ಆಗ್ಬಿಡ್ತವೆ ಹಳೆಗನ್ನಡ. ಹಾಗಾಗಿ ಮುಖ್ಯವಾಗಿ ಹಳೆಗನ್ನಡವನ್ನು ಓದುವಾಗ ಸಂಧಿ ಸಮಾಸಗಳನ್ನು ಬಿಡಿಸಿ ಓದುವುದರಲ್ಲಿ ಇದೆ ಅದರ ಮಹತ್ವ, ಆ ಒಂದು ಸೌಂದರ್ಯ ಅಥವಾ ಅದರ ಅರ್ಥ ಆಗುವಿಕೆ. ಹಾಗಾಗಿ ನಾನು ಆರಂಭದಲ್ಲಿ ಒಂದು ಎರಡು ಚರಣವನ್ನು ಓದ್ತೇನೆ, ನೀವು ಅದನ್ನು ಗಮನಿಸ್ತಾ ಹೋಗಿ, ಆನಂತರ ಪದ್ಯದ ಒಂದು ವಿವರಣೆಯನ್ನು ಮಾಡ್ತೇನೆ. ಕದಗಿದ ಸಲಿಲವು ತಿಳಿವಂತದೆ, ಕವಿ ನಾಗಚಂದ್ರ. ರಾವಣ ಧ್ರುವಮಂಡಲದಂತೆ ಜನಿಸದೆ ಚಿತ್ತ ನಿರೋಧನಿಗಿದು ದಿವ್ಯ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸುವುದು. ಹೊಸಗಾರ ಸಿಡಿಲ ಮಸಗಮ ಅಸಕಳಿದು ಕೃತಾಂತ ಜೀವೆ ಕೊಡಕರಿಸುವ ಓಲು ಬೆಸಸು ಬೆಸಸು ಎಂದು ಕರಂ ಅರ್ಮಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನಿದೆಯೋಳು. ಅಂತು ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನ ಚರಮದೇಹಧಾರಿಯಪ್ಪ ರಾಮಸ್ವಾಮಿಯು ಉಳಿಯ ಉಳಿದರನು ಉಳಿಯರು ಈಯನ್ ಎನೆ ರಾವಣನು ಉಳಿದವರ ಬಳಿಯು ಎನಗೇವುದೆಂದು ವಿದ್ಯಾದೇವತೆಗೆ ಕೊಡೆಬಟ್ಟು ಶಾಂತಿಗಿನ ಭವನವನ್ನು ಮೂರು ಸೂಳು ಬಲಗೊಂಡು ಬರ್ಪ ಅನ್ನೆಯನ್ನು ಅಂಗದಾದಿಗಳು ಹೊರಬಟ್ಟು ಹೋಗಿ ತಮ್ಮ ಬೀಡನ್ನು ಕುಗುವುದು.
चित्त दशानं निज वधूजनं कोरचाड़ी काड़ी दा उद्धृत विरोधी खेचरा इक्कुवा बलु मुनि सिंधे वंदु वही लत्ता इभवैरी अंते वदरी केंदरी मूडी दा भृंगमाल मेल अत्तु एने नोडी दा मयकनुजय बाड़ी दा भक्त पद्मम नोड़ साकिलिगे विवरण ನೋಡಿ ರಾಮ ಲಕ್ಷ್ಮಣರು ರಾವಣನ ಮೇಲೆ ಯುದ್ಧಕ್ಕೆ ಬಂದು ಆರಂಭದಲ್ಲಿ ಯುದ್ಧ ಆಗಿವೆ ಘನಘೋರವಾದಂಥ ಒಂದು ಯುದ್ಧ ರಾಮ ಲಕ್ಷ್ಮಣ ಮತ್ತು ರಾವಣನ ನಡುವೆ ಆ ಒಂದು ಯುದ್ಧದಲ್ಲಿ ರಾವಣನ ಬಾಣದಿಂದ ಧಾಸಿಕೊಂಡಂಥ ಲಕ್ಷ್ಮಣ ಮೂರ್ಛೆ ಹೋಗಿದ್ದಾನೆ ಕೆಲವು ಸಮಯದ ನಂತರ ಅವನು ಏನು ತಮ್ಮ ಒಂದು ಸೇವಕರಿಂದಾಗಿ ಅವನು ಎಚ್ಚೆತ್ತುಕೊಂಡಿದ್ದಾನೆ ಚಿಕಿತ್ಸೆಯಿಂದಾಗಿ ಎಚ್ಚೆತ್ತುಕೊಂಡಿದ್ದಾನೆ ಲಕ್ಷ್ಮಣ ಎಚ್ಚೆತ್ತ ಮೇಲೆ ಪುನಃ ಯುದ್ಧ ಮಾಡಬೇಕು ಆವಾಗ ರಾವಣ ಅಂದುಕೊಳ್ಳೋರು ಇವರಿಬ್ಬರನ್ನು ನಾನು ಎದುರಿಸುವುದಕ್ಕೆ ಅಥವಾ ಇವರನ್ನು ಸೋಲಿಸುವುದಕ್ಕೆ ನನಗೆ ಈಗಿರುವಂತಹ ಒಂದು ಬಲವು ಸಾಲದು ಈಗಿರುವಂತಹ ಒಂದು ಶಕ್ತಿ ಸಾಲದು ಅಥವಾ ನನ್ನ ಈ ಒಂದು ಶಕ್ತಿಯನ್ನೇ ನಂಬಿಕೊಂಡು ನಾನು ಹೋರಾಟ ಮಾಡಿದ್ರೆ ಇವರಿಬ್ಬರನ್ನು ನಾನು ಗೆಲ್ಲೋದು ದಿನ ದೇವಾಲಯಕ್ಕೆ ಬರ್ತಾನೆ ದಿನ ಭವನಕ್ಕೆ ಬರ್ತಾನೆ ಆ ದಿನ ಭವನಕ್ಕೆ ಬರಬೇಕು ತಾನು ಆಗಲೇ ಸಿದ್ಧಿಸಿಕೊಂಡಿರುವಂತ ಒಂದು ಬದಿದೇವತೆ ವಿದ್ಯಾದೇವತೆ ಬಹಳಷ್ಟು ವಿದ್ಯೆಗಳನ್ನ ರಾವಣ ಸಿದ್ಧಿಸಿಕೊಂಡಿರ್ತಾನೆ ಈ ಹಿಂದೆ ಕಥೆಯಲ್ಲಿ ಇಬ್ಬರು ಕಥೆಯಲ್ಲಿ ನೋಡಿದ್ದೀವಿ ಅವಲೋಕಿನಿ ವಿದ್ಯೆಯನ್ನು ಆ ಅವಲೋಕಿನಿ ವಿದ್ಯೆಯ ಸಹಾಯದಿಂದಲೇ ಸೀತೆಯನ್ನು ಅನುಸರಿಸಿಕೊಂಡು ಬರ್ತಾನೆ ಇಲ್ಲಿ ಬಹುರೂಪಿಣಿ ಅನ್ನುವಂತ ಒಂದು ವಿದ್ಯೆ ಬರ್ತದೆ ಈ ಒಂದು ಪದ್ಯದಲ್ಲಿ ಆಗಲೇ ಸಿದ್ಧಿಸಿಕೊಂಡಿರುವಂತ ವಿದ್ಯೆಯನ್ನು ಮತ್ತೆ ಪುನಃ ಸಾಧಿಸಿಕೊಳ್ಳುವುದಕ್ಕೆ ಅವನು ಪೂಜಾಮಗ್ನಾಗಿದ್ದಾನೆ ಭಕ್ತಿಯಲ್ಲಿ ನಿರತನಾಗಿದ್ದಾನೆ ತಪಸ್ಸನ್ನು ಆಚರಿಸುವುದರಲ್ಲಿ ಮಗ್ನನಾಗಿದ್ದಾನೆ ಆ ಒಂದು ವಿದ್ಯೆಯನ್ನು ಪುನಃ ಸಾಧಿಸಿಕೊಳ್ಳುವುದಕ್ಕೆ ಅಥವಾ ಆ ವಿದ್ಯೆಯನ್ನು ಪುನಃ ಆಹ್ವಾನಿಸುವುದಕ್ಕೆ ತನ್ನ ನೆರವಿಗೆ ಬರುವಂತೆ ಆ ವಿದ್ಯಾದೇವತೆಯನ್ನು ಕರೆಯುವುದಕ್ಕೆ ರಾವಣ ಹೇಗೆ ಸಿದ್ಧನಾಗಿದ್ದಾನೆ ನೋಡಿ ನಾವೆಲ್ಲರೂ ಭಕ್ತಿ ಮಾಡ್ತೇವೆ ಆದರೆ ಆ ಭಕ್ತಿ ಕಾಟಾಚಾರದ ಭಕ್ತಿ ಅಂತ ಅನ್ಸ್ಕೊಳ್ತೇವೆ ನನಗೆ ಆಡಂಬರದ ಭಕ್ತಿ ಅಂತ ಅನ್ಸ್ಕೊಳ್ತೇವೆ ತೋರಿಕೆಯ ಭಕ್ತಿ ಅಂತ ಅನ್ಸ್ಕೊಳ್ತೇವೆ ಧಾರ್ಮಿಕ ಭಕ್ತಿ ಅಂತ ಅನ್ಸ್ಕೊಳ್ತೇವೆ ಯಾಕೆಂತಂದ್ರೆ ನಮ್ಮ ಭಕ್ತಿಗಳಲ್ಲಿ ಬಹಳಷ್ಟು ಮಂದಿಗಳಲ್ಲಿ ಶ್ರದ್ಧೆಯೇ ಇರೋದಿಲ್ಲ ದೃಢವಾದಂತಹ ಸಂಕಲ್ಪವೇ ಇರೋದಿಲ್ಲ ಒಂದು ಕ್ಷಣ ಕೂಡ ನಮ್ಮ ಮೈ ಮತ್ತು ಮನಸ್ಸು ನಾವು ನೆನೆಯುವಂತ ದೇವತೆಯ ಪಾದಕ್ಕೆ ನಾವು ಅರ್ಪಿಸುವವರೇ ಅಲ್ಲ ಏನನ್ನೂ ಮನಸ್ಸಿನಲ್ಲಿ ಗೊಂದಲಗಳನ್ನು ತುಂಬಿಕೊಂಡಿರ್ತೇವೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಚಂಚಲವಾಗಿರ್ತವೆ ರಾವಣನ ಮನಸ್ಸು ಚಂಚಲ ಅಲ್ಲ ಅಂತ ಅಲ್ಲ ರಾವಣನ ಮನಸ್ಸು ನಮ್ಮ ಹಾಗೆ ಚಂಚಲವೇ ಆದರೆ ನಮ್ಮ ಮನಸ್ಸಿಗೂ ಮತ್ತು ರಾವಣನ ಮನಸ್ಸಿಗೂ ರಾವಣನ ಭಕ್ತಿಗೂ ಮತ್ತು ನಮ್ಮ ಜನಸಾಮಾನ್ಯರ ಭಕ್ತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ನಾವು ಏನೇನೋ ನೋಡ್ತಾ ಇರ್ತೇವೆ ಏನೇನೋ ಗಮನಿಸ್ತಾ ಇರ್ತೇವೆ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತೇವೆ ಪೂಜಿಸ್ತಾ ಇರ್ತೇವೆ ನಮ್ಮ ಈ ಎಲ್ಲ ಆಚರಣೆಗಳು ಹೀಗೆ ಅದರಲ್ಲಿ ಯಾವ ಒಂದು ಶ್ರದ್ಧೆ ಇರುವುದಿಲ್ಲ ಅಥವಾ ಒಂದು ಅರ್ಥಪೂರ್ಣವಾಗಿಯೂ ಇರೋದಿಲ್ಲ ಆದರೆ ರಾವಣ ಹಾಗಲ್ಲ ರಾವಣ ತಾನು ಭಕ್ತಿ ಮಾಡಬೇಕು ತಪಸ್ಸು ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ದೇವತೆಯನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವನು ಮೈ ಮತ್ತು ಮನಸ್ಸನ್ನು ಹೇಗೆ ತನ್ನ ಒಂದು ಹಿಡಿತದಲ್ಲಿ ತಂದುಕೊಳ್ತಾ ಇದ್ದ ನಿಯಂತ್ರಣದಲ್ಲಿ ತಂದುಕೊಳ್ತಾ ಇದ್ದ ಅಥವಾ ಆ ಒಂದು ಚಂಚಲವಾದಂಥ ಮನಸ್ಸನ್ನು ಕೂಡ ಹೇಗೆ ನಿಯಂತ್ರಿಸ್ತಾ ಇದ್ದ ಹಾಗೆ ನಿಯಂತ್ರಿಸಿಬಿಟ್ಟು ತಾನು ಯಾವ ದೇವತೆಯನ್ನು ಸಿದ್ಧಿಸಿಕೊಳ್ಳಬೇಕೋ ಆ ದೇವತೆಯನ್ನು ಹೇಗೆ ಸಾಧಿಸ್ಕೊಳ್ತಾ ಇದ್ದ ಸಿದ್ಧಿಸ್ಕೊಳ್ತಾ ಇದ್ದ ಅನ್ನೋದಕ್ಕೆ ಈ ಮೊದಲನೇ ಸ್ಥಾನದಲ್ಲಿ ಹೇಳುತ್ತಾನೆ ಕವಿ ನೋಡಿ ರಾವಣನು ಧ್ರುವ ಮಂಡಲದಂತೆ ಚಲಿಸದೆ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಬೇಕಾಗಿದೆ ರಾವಣನಿಗೆ ಹಾಗಾಗಿ ಆ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ತನ್ನನ್ನು ತಾನು ಹೇಗೆ ಸಿದ್ಧಗೊಳಿಸ್ಕೊಂಡಿದ್ದಾನೆ ತಯಾರಿಗೊಳಿಸ್ಕೊಂಡಿದ್ದಾನೆ ರಾವಣಂ ಧ್ರುವ ಮಂಡಲದಂತೆ ರಾವಣನು ಧ್ರುವ ಮಂಡಲದಂತೆ ಚಲಿಸದೆ ಈ ಧ್ರುವ ನಕ್ಷತ್ರಗಳಿದೆಯಲ್ಲ ಅಥವಾ ನಕ್ಷತ್ರ ಪುಂಜಗಳಿದೆಯಲ್ಲ ಚಲಿಸೋದಿಲ್ಲ ತಟಸ್ಥವಾಗಿರ್ತಾರೆ ಅಚಲವಾಗಿರ್ತಾರೆ ಅದರಂತೆಯೇ ಹೇಗೆ ಧ್ರುವ ನಕ್ಷತ್ರಗಳು ಚಲಿಸದೆ ತಟಸ್ಥವಾಗಿರ್ತಾವೋ ಇನ್ನೂ ಕೂಡ ರಾವಣ
ವಿದ್ಯೆಯಂ ಸಾಧಿಸುವುದು ಅಂತೂ ಇಂತೂ ರಾವಣ ಆ ವಿದ್ಯಾದೇವತೆಯನ್ನ ಸಿದ್ಧಿಸಿಕೊಂಡ. ವಿದ್ಯೆಯಂ ಸಾಧಿಸುವುದು ಆ ವಿದ್ಯಾದೇವತೆಯನ್ನ ಒಲಿಸಿಕೊಂಡ. ವಿದ್ಯಾದೇವತೆ ಅಂತ ಹೇಳಿದ್ರೆ ಬೇರೆ ಯಾರಲ್ಲ, ಬಹುರೂಪಿಣಿ ಅನ್ನುವಂತ ಒಂದು ವಿದ್ಯಾದೇವತೆ. ಬಹುರೂಪಿಣಿ ಅಂತ ಹೇಳಿದ್ರೆ ಆ ವಿದ್ಯೆಯನ್ನು ಒಲಿಸಿಕೊಂಡಾಗ ಈ ರಾವಣ ಯಾವ ರೂಪವನ್ನು ಬೇಕಾದರೂ ತಳೆಯಬಹುದು. ಬಹುರೂಪಿಣಿ ಆ ವಿದ್ಯಾದೇವತೆ, ಹಾಗಾಗಿ ತಾನು ಬಯಸಿದಂತ ರೂಪವನ್ನು ಬೇಕಾದರೂ ತಳೆಯಬಹುದು. ಅದೊಂದು ರೀತಿ ಮಾಯಾ ವಿದ್ಯೆ. ರಾಮ ಮತ್ತು ಲಕ್ಷ್ಮಣರನ್ನ ಎದುರಿಸುವಾಗ ಸಹಜವಾಗಿ ತನ್ನ ಬಲವನ್ನೇ ನೆಚ್ಚಿಕೊಂಡು ರಾವಣ ಯುದ್ಧಕ್ಕೆ ಮುಂದಾಗುವುದಿಲ್ಲ. ಮಾಯಾ ವಿದ್ಯೆಯನ್ನ ಅವನು ಏನ್ ಮಾಡ್ತಾನೆ, ಸಾಧಿಸಿಕೊಳ್ತಾನೆ, ಸಿದ್ಧಿಸಿಕೊಳ್ತಾನೆ. ಅಥವಾ ಆ ಮಾಯಾ ವಿದ್ಯೆಯ ಬಲದಿಂದ ತಾನು ರಾಮ ಲಕ್ಷ್ಮಣರನ್ನ ಗೆಲ್ಲಬೇಕು ಅಂತ ಹೊರಟಿದ್ದಾನೆ ರಾವಣ. ಹಾಗಾಗಿ ಆ ಬಹುರೂಪಿಣಿ ಎಂಬ ವಿದ್ಯಾದೇವತೆಯನ್ನ ರಾವಣ ಸಿದ್ಧಿಸಿಕೊಳ್ತಾನೆ ಅಥವಾ ಒಲಿಸಿಕೊಳ್ತಾನೆ ಅಥವಾ ಸಾಧಿಸಿಕೊಳ್ತಾನೆ. ನೋಡಿ, ಯಾವುದೇ ಒಂದು ದೇವತೆಯನ್ನು ಒಲಿಸಿಕೊಳ್ಬೇಕಾದ್ರೆ ನಮ್ಮ ಮನಸ್ಸು, ಮೈ ಅಥವಾ ಮನಸ್ಸು ಎಷ್ಟು ಸ್ಥಿರವಾಗಿರಬೇಕು, ಅಚಲವಾಗಿರಬೇಕು, ಅಥವಾ ನಾವು ನಮ್ಮನ್ನು ನಾವು ಹೇಗೆ ನಿಯಂತ್ರಿಸಿಕೊಳ್ಬೇಕು, ಆ ನಿಯಂತ್ರಿಸಿಕೊಂಡಾಗ ಮಾತ್ರ ಆ ನಾವು ಬಯಸಿದಂಥ ವಿದ್ಯಾದೇವತೆ ನಮ್ಮ ಒಲಿಯುವುದಕ್ಕೆ ಸಾಧ್ಯ ಅನ್ನೋದು ರಾವಣ ನಿದರ್ಶನ, ನಮಗೆ ರಾವಣನ ಉದಾಹರಣೆ. ಈಗ ನೀವು ನೋಡಿ, ಸೆಕೆಂಡ್ ಪಿ ಯು ಸಿಯನ್ನು ಓದ್ತಾ ಇದ್ದೀನಿ. ಹೀಗೆ ಸೆಕೆಂಡ್ ಪಿ ಯು ಸಿಯನ್ನು ಓದ್ತಾ ಇರುವಾಗ ನನ್ನ ಕಾಲೇಜಿಗೆ ನಾನು ಫಸ್ಟ್ ಬರಬೇಕು, ನನ್ನ ಜಿಲ್ಲೆಗೆ ಫಸ್ಟ್ ಬರಬೇಕು, ನನ್ನ ರಾಜ್ಯಕ್ಕೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು, ಹೀಗೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತೀರಿ, ಗುರಿಯನ್ನು ಹಾಕೊಂಡಿರ್ತೀರಿ. ಆ ಗುರಿ ಈಡೇರಬೇಕು ಅಂತೇಳಾದ್ರೆ, ಅದನ್ನು ನೀವು ನೆರವೇರಿಸ್ಕೊಳ್ಬೇಕು ಅಂತೇಳಾದ್ರೆ, ನೀವು ಕೂಡ ಈ ವಿದ್ಯೆಯ ಅಧಿದೇವತೆ ಸರಸ್ವತಿ ಅಲ್ವಾ, ಶಾರದೆ, ಅದನ್ನು ನೀವೇನು ಮಾಡಬೇಕು, ಒಲಿಸ್ಕೊಳ್ಬೇಕು. ಆ ಸರಸ್ವತಿಯನ್ನು ನೀವು ಒಲಿಸಿಕೊಂಡಾಗಲೇ ಅದನ್ನು ಹೇಗೆ ಒಲಿಸ್ಕೊಳ್ಬೇಕು, ರಾವಣನ ಹಾಗೆಯೇ ಚಿತ್ತವನ್ನು ನಿರೋಧಂಗೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಕೇಂದ್ರೀಕರಿಸಿಕೊಂಡು ದೃಢವಾದಂಥ ಸಂಕಲ್ಪದೊಂದಿಗೆ ಶ್ರದ್ಧೆಯಿಂದ ನೀವು ಸರಸ್ವತಿಯನ್ನು ಒಲಿಸಿಕೊಂಡಿದ್ದೇ ಆದರೆ ನೀವು ಇಟ್ಕೊಂಡಿರುವಂಥ ಗುರಿ ಏನಿದೆಯಲ್ಲ ಅದು ಸಾಧಿಸುವುದಕ್ಕೆ ಕಷ್ಟ ಆಗೋದೇ ಇಲ್ಲ. ಯಾವುದಕ್ಕೂ ನಮ್ಮ ಮೈ ಮನಸ್ಸನ್ನು ನಾವು ಸಮರ್ಪಿಸಿಕೊಳ್ಬೇಕಾಗಿ ಒಂದು ದೃಢ ಸಂಕಲ್ಪದಿಂದ ನಾವು ಮುನ್ನಡೆಯಿಡಬೇಕು, ಹೆಜ್ಜೆ ಇಡಬೇಕು, ಶ್ರದ್ಧೆ ಇರಬೇಕು. ಆ ಒಂದು ಭಕ್ತಿ, ಶ್ರದ್ಧೆಯಿಂದ ಕೂಡಿದಂಥ ಭಕ್ತಿಯಿಂದ ಮಾತ್ರ ನೀವು ಸರಸ್ವತಿಯನ್ನು, ಶಾರದೆಯನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ. ಈ ಒಂದು ವಿದ್ಯೆ ನಿಮಗೆ ಒಲಿಯುವುದಕ್ಕೆ ಸಾಧ್ಯ ಅಥವಾ ನೀವು ಇಟ್ಕೊಂಡಿರುವಂಥ ಗುರಿ ಸಾಧಿಸುವುದಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಈ ಒಂದು ವಿದ್ಯೆ ಒಲಿಸಿಕೊಳ್ಳಬೇಕು ಅಂತ ಹೇಳಿದರೆ ರಾವಣ ನಿದರ್ಶನ ಆಗಿರಬೇಕು, ಉದಾಹರಣೆಯಾಗಿರಬೇಕು. ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ನೋಡಿ, ರಾವಣ ಧ್ರುವಮಂಡಲದಂತೆ ಚಲಿಸದೆ, ರಾವಣನು ಧ್ರುವ ನಕ್ಷತ್ರಗಳ ಹಾಗೆ ತಟಸ್ಥವಾಗಿದ್ದು ಚಲಿಸದೆ, ಒಂದು ಕಡೆಯಲ್ಲಿ ಕುಳಿತು ತಟಸ್ಥವಾಗಿ ಸ್ಥಿರವಾಗಿ ಚಲಿಸದೆ, ಚಿತ್ತ ನಿರೋಧಂಗೆಯು ತನ್ನ ಚಂಚಲವಾದಂಥ ಮನಸ್ಸನ್ನು ಕೂಡ ನಿಯಂತ್ರಿಸಿಕೊಂಡು ಕೇಂದ್ರೀಕರಿಸಿಕೊಂಡು ಶ್ರದ್ಧೆಯಿಂದ ದೃಢ ಸಂಕಲ್ಪದೊಂದಿಗೆ, ಆ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳೇಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪದೊಂದಿಗೆ ಆ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳುವ ದಿವ್ಯ ಮಂತ್ರವನ್ನು ಅಭಿಮಂತ್ರಿಸ್ತಾರೆ, ಪುನಃ ಪಠಿಸ್ತಾರೆ. ಆ ಒಂದು ದಿವ್ಯ ಮಂತ್ರವನ್ನು ಪಠಿಸಿದ ಅಥವಾ ಅಭಿಮಂತ್ರಿಸಿದ ನಂತರ ಆ ವಿದ್ಯಾದೇವತೆ ಇಲ್ಲಿಗೆ ಒಲಿಯುತ್ತಾರೆ ಅಥವಾ ಆ ವಿದ್ಯಾದೇವತೆಯನ್ನು ರಾವಣ ಸಾಧಿಸಿಕೊಳ್ತಾನೆ, ಸಿದ್ಧಿಸಿಕೊಳ್ತಾನೆ. ಸರಿ, ರಾವಣನ ಒಂದು ಕರೆಯ ಮೇರೆಗೆ, ಆಹ್ವಾನದ ಮೇರೆಗೆ ಆ ವಿದ್ಯಾದೇವತೆ, ಬಹುರೂಪಿಣಿ ಎಂಬ ವಿದ್ಯಾದೇವತೆ ಬರಬೇಕಲ್ಲ, ಆ ವಿದ್ಯಾದೇವತೆ ಪ್ರವೇಶ ಮಾಡಬೇಕಲ್ಲ, ರಾವಣನ ಎದುರಿಗೆ ಬರಬೇಕಲ್ಲ, ಆ ವಿದ್ಯಾದೇವತೆಯ, ಆ ಬಹುರೂಪಿಣಿ ವಿದ್ಯಾದೇವತೆಯ ಪ್ರವೇಶ ಹೇಗಾಯಿತು, ಅದರ ಬರುವಿಕೆ ಹೇಗಿತ್ತು ಅನ್ನೋದನ್ನ ಕವಿ ಮುಂದಿನ ಚರಣದಲ್ಲಿ ಹೇಳ್ತಾನೆ. ನೋಡಿ, ರಾವಣನ ಎದುರಿನಲ್ಲಿ ಆ ಬಹುರೂಪಿಣಿ ಎಂಬ ವಿದ್ಯಾದೇವತೆ ಹೇಗೆ ಪ್ರವೇಶ ಮಾಡಿದ್ರು, ಆ ವಿದ್ಯಾದೇವತೆಯ ಪ್ರವೇಶ ಹೇಗಿತ್ತು, ಅದರ ಬರುವಿಕೆ ಹೇಗಿತ್ತು ಅನ್ನೋದನ್ನ ಇಲ್ಲಿ ಮುಂದಿನ ಚರಣದಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ನೋಡಿ, ಹೊಸಗಾರ ಅಂತ ಹೇಳಿದ್ರೆ ಮುಂಗಾರು ಮಳೆ, ಮುಂಗಾರು ಮಳೆ, ನಾವು ಮಳೆಗಾಲದ ಆರಂಭದಲ್ಲಿ ಮುಂಗಾರು ಮಳೆ ಆರಂಭದಲ್ಲಿ ಹೊಸಗಾರ ಅಂತಂದ್ರೆ ಹೊಸಗಾರ ಮುಂಗಾರು ಮಳೆ ಸಿಡಿಲ ಮಸಕ ಮನ್, ಹೊಸಗಾರ ಸಿಡಿಲ ಮಸಕ ಮನ್.
ಮುಂಗಾರು ನೀವು ಬೇಕಾದ್ರೆ ಮುಂಗಾರು ಮಳೆ ಅಂತ ಇಟ್ಕೋಬಹುದು. ಆಮೇಲೆ ಮಸಕಮಣ್ಣು, ಮಸಕಮಣ್ಣು ಅಂತ ಹೇಳಿದ್ರೆ ಆರ್ಭಟ ಅಥವಾ ಆವೇಶ. ಹೊಸಗಾರ ಸಿಡಿಲ ಮಸಕಮನ್, ಮುಂಗಾರು ಮಳೆಯ ಆರಂಭದಲ್ಲಿ ಗುಡುಗು ಸಿಡಿಲುಗಳ ಆರ್ಭಟ ಹೇಗಿರಬಹುದು, ಆ ಒಂದು ಗುಡುಗುಡು ಸಿಡಿಲುಗಳ ಅಬ್ಬರ ಹೇಗಿರಬಹುದು. ಅಸಕಳಿದು ಮಸಕಮನ್, ಅಸಕಳಿದು, ಅಸಕಳಿದು ಅಂತ ಹೇಳಿದ್ರೆ ಮೀರಿಸುವಂತೆ. ಹೊಸಗಾರ ಸಿಡಿಲ ಮಸಕಮನ್, ಅಸಕಳಿದು ಮುಂಗಾರು ಮಳೆಯ ಆರಂಭದಲ್ಲಿ ಗುಡುಗು ಗುಡುಗು ಸಿಡಿಲುಗಳ ಆ ಒಂದು ಆರ್ಭಟ, ಆ ಒಂದು ಅಬ್ಬರ, ಆ ಒಂದು ಸದ್ದು ಗದ್ದಲ ಹೇಗಿರ್ತದಲ್ಲ, ಅಸಕಳಿದು ಅಂದ್ರೆ ಆ ಅಬ್ಬರವನ್ನು, ಆ ಸದ್ದನ್ನು, ಗುಡುಗು ಸಿಡಿಲುಗಳ ಸದ್ದನ್ನು ಕೂಡ, ಆ ಆರ್ಭಟವನ್ನು ಕೂಡ ಮೀರಿಸುವಂತೆ ಆ ವಿದ್ಯಾರ್ಥಿ ಮುಂದೆ ಅಥವಾ ಆ ಭೂರೂಪಿಣಿ ಮುಂದೆ ಪ್ರವೇಶ ಮಾಡಿದ್ಲಂತೆ. ರಾವಣನ ಎದುರುಗಡೆ ಬಂದಂತೆ. ನೋಡಿ, ನಾವು ಯಕ್ಷಗಾನದಲ್ಲಿ ನೋಡ್ತೇವೆ ಕೆಲವೊಂದು ಪಾತ್ರಗಳನ್ನು, ಕೆಲವೊಂದು ಪ್ರಸಂಗದಲ್ಲಿ ಈ ರಾಕ್ಷಸ ಪಾತ್ರಗಳನ್ನು ನೋಡ್ತೇವೆ. ಮಧುಕೈಟಪರು ಅಥವಾ ಚಂಡಮುಂಡರು ಅನ್ನುವಂಥ ಪ್ರಸಂಗ ಪಾತ್ರಗಳು ಕೆಲವೊಂದು ಪ್ರಸಂಗಗಳನ್ನು ಬರ್ತವೆ. ಮಧ್ಯರಾತ್ರಿ ಒಂದು ಒಂದೂವರೆ ಸಮಯದ ಹೊತ್ತಿಗೆ ಬರುವಂತಹ ಪಾತ್ರಗಳು ಇವೆಲ್ಲ. ಅಬ್ಬರ ಪ್ರವೇಶ, ಅದ್ದೂರಿ ಆದಂತಹ ಪ್ರವೇಶ. ಹೊರಗಡೆಯಿಂದ ಏನು ನಮ್ಮ ಒಂದು ರಂಗ ಮಂದಿರ ಇದ್ರೆ ಆ ರಂಗಸ್ಥಳದ ಎದುರುಗಡೆಯಿಂದ, ಹೊರಗಡೆಯಿಂದ ಡೋಲು, ನಗಾರಿ, ಜಾಗಟೆ, ದೀವಟಿಗೆ ಇವೆಲ್ಲದರ ಒಂದು ಅಬ್ಬರದೊಂದಿಗೆ ಆ ಚಂಡಮುಂಡರು ಅಥವಾ ಮಧುಕೈಟ ಕೊಡಿರುವಂತಹ ಪಾತ್ರಗಳು ಪ್ರವೇಶವಾಗ್ತವೆ. ಸಾಮಾನ್ಯವಾಗಿ ಯಕ್ಷಗಾನಕ್ಕೆ ಹೋಗುವ ಸಂದರ್ಭದಲ್ಲಿ ಪಾಲಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿರ್ತಾರೆ ತಮ್ಮ ಜೊತೆ. ಒಂದು ಗಂಟೆ, ಒಂದೂವರೆ, ಎರಡು ಗಂಟೆ ಸುಮಾರಿಗೆ ಆ ಪಾತ್ರಗಳು ಬರುವಂಥದ್ದು ಮಧ್ಯರಾತ್ರಿಯಲ್ಲಿ. ಈ ಚಿಕ್ಕ ಮಕ್ಕಳೆಲ್ಲ ಪಾಲಕರ ಕಾಲು ಮೇಲೆ, ತೊಡೆಯ ಮೇಲೆ ಮಲ್ಕೊಂಡಿರ್ತಾರೆ, ನಿದ್ರೆ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಏನು ದೊಡ್ಡದಾಗಿ ಗರ್ಜಿಸ್ತಾ ಅಬ್ಬರಿಸ್ತಾ ಡೋಲು, ನಗಾರಿ, ಜಾಗಟೆ, ದೀವಟಿಯೊಂದಿಗೆ ಪ್ರವೇಶ ಮಾಡುವಾಗ ಆ ಚಿಕ್ಕ ಮಕ್ಕಳಿಗೆ ಪಾಲಕರ ಕಾಲು ಮೇಲೆ ಅಥವಾ ತೊಡೆಯ ಮೇಲೆ ಮಾಡಿರುವಂತಹ ಆ ಚಿಕ್ಕ ಮಕ್ಕಳಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಅಬ್ಬರದೊಂದಿಗೆ ಆ ಪಾತ್ರಗಳು ಪ್ರವೇಶವಾಗ್ತಾರೆ ಏನು ನನ್ನ ಸ್ಥಳಕ್ಕೆ. ಹಾಗೆಯೇ ಇಲ್ಲಿಯೂ ಕೂಡ ಆ ವಿದ್ಯಾದೇವತೆ ದ್ರೌಪದಿ ವಿದ್ಯೆ ರಾವಣನ ಇದರಲ್ಲಿ ಪ್ರವೇಶ ಮಾಡಬೇಕು ಅಥವಾ ಪ್ರತ್ಯಕ್ಷವಾಗಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ಪ್ರವೇಶ ಅಲ್ಲ, ಅದು ಅಬ್ಬರದೊಂದಿಗೆ ಪ್ರವೇಶ ಮಾಡ್ತಾಳೆ. ಅಷ್ಟು ಆರ್ಭಟದೊಂದಿಗೆ ಪ್ರವೇಶ ಮಾಡ್ತಾಳೆ. ಹೊಸಗಾರ ಸಿಡಿಲ ಮಸಕಮನ್, ಅಸಕಳಿದು ಮುಂಗಾರು ಮಳೆಯ ಆರಂಭದಲ್ಲಿ ಗುಡುಗು ಸಿಡಿಲುಗಳ ಆರ್ಭಟ ಹೇಗಿರಬಹುದು, ಅವನ್ನು ಮೀರಿಸುವಂತೆ ಪ್ರವೇಶ ಮಾಡಿದ್ರಂತೆ ಅಬ್ಬರದೊಂದಿಗೆ. ಸಾಕಷ್ಟು ಕವಿಗೆ ವರ್ಣಿಸಿದ್ರೆ ಆ ಒಂದು ವಿದ್ಯಾದೇವತೆ ಪ್ರವೇಶ ಹೀಗಾಯ್ತು ಅನ್ನೋದು ಅಂತ ಹೇಳಿದ್ರೆ ಸಮಾಧಾನ ಆಗ್ತದ ಕವಿಗೆ? ಇಲ್ಲ, ಅಷ್ಟಕ್ಕೆ ಸಮಾಧಾನ ಪಡ್ಲಿಲ್ಲ ಕವಿ ನಾಗಚಂದ್ರ. ಇನ್ನೇನ್ ಹೇಳ್ತಾನೆ, ಏನು ಅವಳ ಪ್ರವೇಶ ಹೇಗಿತ್ತು ಅನ್ನೋದನ್ನ ಮತ್ತೆ ಹೇಳ್ತಾನೆ. ಕೃತಾಂತ ಜಿಲ್ವೆ ಪಡಕರಿಸುವವಳು, ಕೃತಾಂತ ಜಿಲ್ವೆ ಪಡಕರಿಸುವವಳು. ಕೃತಾಂತ ಅಂತ ಹೇಳಿದ್ರೆ ಯಮ. ಕೃತಾಂತ ಜಿಹ್ವೆ, ಜಿಹ್ವೆ ಅಂತ ಹೇಳಿದ್ರೆ ನಾಲಿಗೆ. ಕೃತಾಂತ ಜಿಹ್ವೆ ಒಡಕರಿಸುವವಳು, ಒಡಕರಿಸು ಅಂತ ಹೇಳಿದ್ರೆ ಹೊರಚಾಚು, ಮುಂದಕ್ಕೆ ಚಾಚು ಅಥವಾ ಅಲ್ಲಾಡಿಸು, ಈಗ ನಾನಾ ಅರ್ಥಗಳನ್ನು ಕಲ್ಪಿಸಿಕೊಳ್ಳಬಹುದು. ಸಾಧನ ರಾಯಭಾರಿ ಯಮ, ನಾವು ಪುರಾಣದಲ್ಲಿ ನೋಡುವಂಥದ್ದು ಕೇಳುವಂಥದ್ದು ಕೇಳಿದ್ದು. ಸಾಮೂಹಿಕವಾಗಿ ಸಾವುಗಳ ಅರ್ಥವ ಪ್ರಕೃತಿ ವಿಕೋಪದಿಂದಲೋ ಅಥವಾ ಸಾಂಕ್ರಾಮಿಕ ರೋಗಗಳಿಂದಲೋ. ಈಗ ನಾವು ನೋಡ್ತಾ ಇದ್ದೇವೆ ಸಾಂಕ್ರಾಮಿಕ ರೋಗಗಳು ಹೇಗೆ ಹೋಗ್ತಾ ಇದೆ ಅಂತೇಳಿ, ಊರಿಗೆ ಊರೆ, ಕೇರಿಗೆ ಕೇರಿ ಹೇಗೆ ಸಾಯ್ತಾ ಇದೆ ಅಂತೇಳಿ, ಈ ತರಹದಂಥದ್ದು ಸಂದರ್ಭಗಳಲ್ಲೆಲ್ಲ ಆ ಸಾಮೂಹಿಕವಾದಂಥ ಸಾವು ಏನು ಸಾವಾದವಾಗ ಯಮ ಅಲ್ಲಿ ಬರ್ತಾನೆ. ಯಾವ
ಮಾಡಿದ್ರಂತೆ. ನಾಳಿಗೆ ಅವರ ಚಾಚಿ ಯಾರನ್ನ ಸಾಯಿಸಬೇಕು, ಯಾರನ್ನ ಕೊಲ್ಲಬೇಕು, ಯಾರನ್ನ ನಾನು ಆಕ್ರೋಶ ತಗೋಬೇಕು ಅಂತ ಬರುವಂತೆ ಬಂದ್ರಂತೆ. ಸಹಜವಾಗಿ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯಾದೇವತೆಯನ್ನ ರಾವಣ ಆಹ್ವಾನಿಸೋದು ಯುದ್ಧದ ಸಂದರ್ಭದಲ್ಲಿ ಮಾತ್ರ. ಯಾರದಾದ್ರ ಜೊತೆಗೆ ತಾನು ಯುದ್ಧ ಮಾಡಬೇಕು, ತಾನು ಅವನಿಗಿಂತ ಸ್ವಲ್ಪ ದುರ್ಬಲನಾಗಿದ್ದೇನೆ ಅಂತ ಮನಗಂಡಾವ ಅವನ ಗೆಲ್ಲಬೇಕು ಅನ್ನುವ ಒಂದು ತಂತ್ರದೊಂದಿಗೆ ರಾವಣ ಈ ವಿದ್ಯಾದೇವತೆಯ ಬಹುರೂಪಿಣಿ ವಿದ್ಯಾದೇವತೆಯನ್ನು ಆಹ್ವಾನಿಸ್ತಾನೆ. ಹಾಗಾಗಿ ಬಹುರೂಪಿಣಿ ವಿದ್ಯಾದೇವತೆ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಬರುವಂಥವಳು ಏನು ಅಂತ ಅನಿಸ್ತವೆ ನಮಗೆ. ಅದಕ್ಕಾಗಿ ಯುದ್ಧದಲ್ಲಿ ನಾನು ಯಾರನ್ನೆಲ್ಲ ಕೊಲ್ಲಬೇಕು, ಯಾರನ್ನೆಲ್ಲ ಆಕ್ರೋಶ ತಗೋಬೇಕು, ಯಾರನ್ನೆಲ್ಲ ಸಾಯಿಸಬೇಕು ಎನ್ನುವಂತೆ ಯಮ ತನ್ನ ನಾಲಿಗೆಯನ್ನ ಹೊರಚಾಚುತ್ತ ಅಲ್ಲಾಡಿಸುತ್ತ ಯಾರನ್ನ ಆಪೋಷಣ ತಗೊಳ್ಳಲಿ, ಯಾರನ್ನ ಸಾಯಿಸಲಿ ಎನ್ನುವಂತೆ ಈ ವಿದ್ಯಾದೇವತೆಯು ಬೆಸಸು 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 ಅಂತ ಹೇಳಿದ್ರೆ ಆಜ್ಞೆ ಮಾಡು, ಅಪ್ಪಣೆ ಮಾಡು, ಮಹಾಪ್ರಭು ಲಂಕಾಧೀಶ ಆಜ್ಞೆ ಮಾಡು, ಬೆಸಸು ಬೆಸಸು ನನ್ನನ್ನು ಕರೆದಿದ್ಯಾಕೆ, ನನ್ನನ್ನು ಆವರಿಸಿದ್ಯಾಕೆ, ನಾನು ಯಾರನ್ನು ಕೊಡಬೇಕು, ನಾನು ಯಾರನ್ನು ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಅಂತು ಸನ್ನಿಹಿತೆಯಾಗಿ
ಸನ್ನಿಹಿತೆಯಾಗಿ ಅಂತ ಹೇಳಿದ್ರೆ ಅಂತಂದ್ರೆ ಹೀಗೆ ಹೀಗೆ ಪ್ರತ್ಯಕ್ಷವಾದಂತ ಸನ್ನಿಹಿತೆಯಾಗಿ ಅಂತಂದ್ರೆ ಪ್ರತ್ಯಕ್ಷವಾದಂತ ರಾವಣನ ಎದುರಿನಲ್ಲಿ ಹೀಗೆ ಪ್ರತ್ಯಕ್ಷವಾದಂತ ಆ ಮಹರೂಪಿಣಿ ವಿದ್ಯಾದೇವತೆ ಏನಂತಾಳೆ ರಾವಣನಿಗೆ ಚಕ್ರಧರನ ಅಪ್ಪ ಲಕ್ಷ್ಮೀಧರನ್ ಚಕ್ರಧಾರಿ ಚಕ್ರ ಗೊತ್ತುಂಟಲ್ಲ ಯುದ್ಧದ ಒಂದು ಪರಿಕರ ಆ ಒಂದು ಚಕ್ರಧಾರಿಯಾದಂತ ಲಕ್ಷ್ಮೀಧರನ್ ಲಕ್ಷ್ಮೀಧರ ಲಕ್ಷ್ಮಿಯನ್ನು ಧರಿಸಿರುವಂತವನು ಅಥವಾ ಲಕ್ಷ್ಮೀಧರ ಅಂದ್ರೆ ಲಕ್ಷ್ಮಣ ಚಕ್ರಧಾರಿಯಾದಂತ ಲಕ್ಷ್ಮಣನು ಚರಮದೇಹಧಾರಿಯಪ್ಪ ರಾಮಸ್ವಾಮಿನಿ ಚರಮದೇಹಧಾರಿ ಅಂತ ಹೇಳಿದ್ರೆ ಕೊನೆಯ ಜನ್ಮದಲ್ಲಿ ಇರುವಂತವನು ಅಂತಿಮ ಜನ್ಮದಲ್ಲಿ ಇರುವಂತವನು ನಾವು ಸಾಮಾನ್ಯವಾಗಿ ಜೈನ ಧರ್ಮದಲ್ಲಿ ಭವಾವರಿಗಳ ಒಂದು ಪರಿಕಲ್ಪನೆ ಇದೆ ಪುನರ್ಜನ್ಮಗಳ ಒಂದು ಪರಿಕಲ್ಪನೆ ಇದೆ ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಹೋಗ್ತಾ 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 ಈ ಜೈನ ಧರ್ಮದಲ್ಲಿ ಏನಾಗುವಂತೆ ಪರಿಷ್ಕರಣೆ ಆಗ್ತಾ ಹೋಗ್ತಾರಂತೆ ಪರಿಷ್ಕರಣೆ ಕೊಂಡು ಕೊಂಡು ಶುದ್ಧರಾಗಿ ಕೊನೆಯವರೆಗೆ ಅವರು ಕೈವಲ್ಯವನ್ನು ಹೊಂದುತ್ತಾರೆ ಕೇವಲ ಸ್ಥಾನವನ್ನು ಪಡೆಯುತ್ತಾರೆ ಅಂದರೆ ಅರ್ಥ ಮೋಕ್ಷವನ್ನು ಪಡೆಯುವಂಥದ್ದು ದೀಕ್ಷೆಯನ್ನು ಹೊಂದಿ ಮೋಕ್ಷವನ್ನು ಪಡೆಯುವಂಥದ್ದು ಇಲ್ಲಿಯೂ ಕೂಡ ರಾಮ ದೀಕ್ಷೆಯನ್ನು ಹೊಂದಿ ಮೋಕ್ಷವನ್ನು ಪಡೆಯುವುದರ ಹೆಜ್ಜೆ ಪಡೆಯುವುದರ ಕಡೆಗೆ ಹೆಜ್ಜೆ ಇಟ್ಟಿರುವಂಥವ್ರು ಕೊನೆಯ ಜನ್ಮದಲ್ಲಿ ಇರುವಂಥವ್ರು ರಾಮನಿಗಿದು ಜನ್ಮ ಜೈನ ಧರ್ಮದ ಪ್ರಕಾರ ಅಂತಿಮ ಜನ್ಮ ಕೊನೆಯ ಜನ್ಮ ಇದೇನು ಅವನು ಮೋಕ್ಷ ಹೊಂದುತ್ತಾನೆ ಹಾಗಾಗಿ ಚರಮದೇಹಧಾರಿಯಪ್ಪ ಕೊನೆಯ ಜನ್ಮದಲ್ಲಿರುವ ಅಂತಿಮ ಜನ್ಮದಲ್ಲಿರುವಂಥ ರಾಮಸ್ವಾಮಿಯು ಆ ರಾಮನು ಇಲ್ಲೇನಾಯ್ತು ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯು ಚಕ್ರಧಾರಿಯಾದಂಥ ಲಕ್ಷ್ಮಣನು ಕೊನೆಯ ಜನ್ಮದಲ್ಲಿರುವಂಥ ಅಂತಿಮ ಜನ್ಮದಲ್ಲಿರುವಂಥ ರಾಮನು ಉಳಿಯಲ್ ಅವರಿಬ್ಬರು ಉಳಿಯಲಿ ಅವರಿಬ್ಬರು ಬದುಕಲಿ ಅಥವಾ ಅವರಿಬ್ಬರನ್ನ ಬಿಟ್ಟು ಉಳಿಯಲ್ ಹೇಳಿದ್ರೆ ಉಳಿಯಲಿ ಅಥವಾ ಅವರಿಬ್ಬರನ್ನ ಬಿಟ್ಟು ಉಳಿದರನ್ನು ಉಳಿಯಲ್ ಏನ್ ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದ ಮೇಲಿದ್ದಾರಲ್ಲ ನಳ ಇರ್ಬೋದು ನೀಲ ಇರ್ಬೋದು ಅಂಗದ ಇರ್ಬೋದು ಹನುಮಂತ ಇರ್ಬೋದು ಇವರೆಲ್ಲ ಹೆಸರಿರ್ಬೋದು ಅಥವಾ ಅವನ ಸಾಗರೋಪಾದಿಯಲ್ಲಿರುವಂತ ಒಂದು ಸೇನೆ ಇರ್ಬೋದು ಇವರೆಲ್ಲರನ್ನ ನಾನೇನ್ ಮಾಡ್ತೇನೆ ಈ ಎನ್ ಉಳಿಯಲ್ ಈ ಎನ್ ರಾಮ ಸೇನೆ ಏನಿದೆಯಲ್ಲ ಆ ಯಾವ ಸೈನಿಕರಿಗೂ ನಾನು ಉಳಿಯುವುದಕ್ಕೆ ಈ ಎನ್ ಬಿಡೋದಿಲ್ಲ ಅವರನ್ನು ಬದುಕುವುದಕ್ಕೆ ನಾನು ಬಿಡೋದಿಲ್ಲ ಅವೆಲ್ಲರನ್ನು ನಾನೇನ್ ಮಾಡ್ತೇನೆ ಸಾಯಿಸ್ತೇನೆ ಆದ್ರೆ ಲಕ್ಕಾದೀಶ ರಾಮ ಮತ್ತು ಲಕ್ಷ್ಮಣನನ್ನ ಮಾತ್ರ ನನ್ನಿಂದ ಕೊಲ್ಲುವುದಕ್ಕಾಗುವುದಿಲ್ಲ ರಾಮ ಮತ್ತು ಲಕ್ಷ್ಮಣನನ್ನ ಮಾತ್ರ ನಾನು ಸಾಯಿಸುವುದಕ್ಕೆ ಶಕ್ತಳಲ್ಲ ಹಾಗಾಗಿ ರಾಮ ಮತ್ತು ಲಕ್ಷ್ಮಣನನ್ನ ಬಿಟ್ಟು ಅವರ ಸೇನೆ ಏನಿದೆಯಲ್ಲ ಅವರನ್ನ ಸಂಪೂರ್ಣವಾಗಿ ತರೀತೇನೆ ಸಂಪೂರ್ಣವಾಗಿ ಸಂಹರಿಸ್ತೇನೆ ಅಂತೇಳಿ ಆ ಮಹರೂಪಿಣಿ ವಿದ್ಯಾದೇವತೆ ರಾವಣನ ಹೇಳ್ತಾನೆ ಇದಕ್ಕೆ ಆಗಿತ್ತ ರಾವಣ ಮಹರೂಪಿಣಿ ವಿದ್ಯೆಯನ್ನು ಕಲಿಸಿದ್ದು ಅಷ್ಟು ಕಷ್ಟಪಟ್ಟು ತಪಸ್ಸನ್ನ ಗೈದು ಮಹರೂಪಿಣಿ ವಿದ್ಯಾದೇವತೆಯನ್ನು ಆವಾಹಿಸಿದ್ದು ಕೇವಲ ರಾಮನೊಟ್ಟಿಗೆ ಬಂದಿರುವಂತಹ ಅವನ ಸಾಗರೋಪಾದಿಯಲ್ಲಿರುವಂತಹ ಸೈನಿಕರನ್ನ ಮಾತ್ರ ಕೊಲ್ಲುವುದಕ್ಕಾಗಿ ಆಗಿತ್ತ ಕರೆಸಿದ್ದು ಅಲ್ಲವೇ ಅಲ್ಲ ಕೇವಲ ಸೈನಿಕರನ್ನ ಕೊಲ್ಲುವುದಕ್ಕೆ ಮಹರೂಪಿಣಿ ವಿದ್ಯಾದೇವತೆ ಅಗತ್ಯ ಇರಲಿಲ್ಲ ರಾಮನಿಗೆ ಅಷ್ಟು ತಪಸ್ಸನ್ನ ಮಾಡಿ ಪೂಜೆ ಗೈದು ಆ ಮಹರೂಪಿಣಿ ವಿದ್ಯೆಯನ್ನು ಕರೆಸ್ಕೊಳ್ಬೇಕು ಅನ್ನುವಂತ ಒಂದು ಅನಿವಾರ್ಯತೆ ಕೂಡ ರಾವಣಿಗೆ ಇರಲಿಲ್ಲ ಯಾಕೆಂದ್ರೆ ರಾವಣ ಸಾಮಾನ್ಯ ಪರಾಕ್ರಮಿ ಅಂತ ಅಂದ್ಕೊಂಡ್ರೆ ನೀವು ಆ ಸೈನಿಕರನ್ನೆಲ್ಲ ಕೊಲ್ಲಿಕ್ಕೆ ಆಗಿರುವಂತ ಒಂದು ಅಸಮರ್ಥ ಅಂತ ಅನ್ಕೊಂಡ್ರ ಅಷ್ಟು ದುರ್ಬಲ ಅಂತ ಅನ್ಕೊಂಡ್ರ ಅಲ್ಲವೇ ಅಲ್ಲ ರಾವಣನಿಗೆ ಒಂದು ಗೊತ್ತುಂಟು ತಾನೇನು ತನ್ನ ಬಲ ಏನು ತನ್ನ ಸಾಮರ್ಥ್ಯ ಏನು ಗೊತ್ತುಂಟು ಆದ್ರೆ ಬಹುರೂಪಿಣಿ ಎಂಬ ವಿದ್ಯಾದೇವತೆಯನ್ನ ಅವನು ಆಹ್ವಾನಿಸಿದ್ದೇ ಇವರಿಬ್ಬರನ್ನ ಕೊಲ್ಲುವುದಕ್ಕೆ ಮುಖ್ಯವಾಗಿ ರಾಮ ಮತ್ತು ಲಕ್ಷ್ಮಣನನ್ನ ಕೊಲ್ಲುವುದಕ್ಕೆ ಅದು ಬಿಟ್ಟು ಬಂದಂತ ಬಹುರೂಪಿಣಿ ವಿದ್ಯಾದೇವತೆ ರಾಮ ಲಕ್ಷ್ಮಣರನ್ನ ಮಾತ್ರ ಕೊಲ್ಲುವುದಕ್ಕಾಗೋದಿಲ್ಲ ಅವರಿಬ್ಬರನ್ನ ಬಿಟ್ಟು ನನ್ನ ಉಳಿದೆಲ್ಲ ಸಮಾಧಾನ ಆಗ್ತದ ಸಮಾಧಾನ ಆಗ್ಲಿಕ್ಕಿಲ್ಲ ತೃಪ್ತಿ ಆಗ್ಲಿಕ್ಕಿಲ್ಲ ಏನಂತಾನೆ ರಾವಣ